ಬೆಳ್ತಂಗಡಿ, ಬೆಳಕಿನ 6:30. ಬೆಳ್ತಂಗಡಿ ಶಾಖೆಯ ಸೆಲ್ಕೋ ತಂಡ ಬೆಳ್ತಂಗಡಿ ಪಟ್ಟಣದಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಅರಸಿನಮಕ್ಕಿ ಗ್ರಾಮದೆಡೆಗೆ ಹೊರಟಿತ್ತು. ತಂಡ ತನ್ನ ಉದ್ದೇಶಿತ ಸೆಲ್ಕೋ ಸೇವಾ ಶಿಬಿರಕ್ಕಾಗಿ ಉಪಕರಣಗಳನ್ನು ಪ್ರದರ್ಶನಕ್ಕಾಗಿ ಒಂದು ತಾತ್ಕಾಲಿಕ ಗುಡಾರಕ್ಕೆ ಇಳಿಸಿಕೊಂಡು ಅನುಸ್ಥಾಪಿಸುತ್ತದೆ. ಈ ರಿನ್ಯೂವೇಬಲ್ ಎನರ್ಜಿಯ ಬಗ್ಗೆ ನಾವು ಈ ಹಳ್ಳಿಗಳ ಜನರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಮೂಡಿಸಲಿಕ್ಕೆ ಸೆಲ್ಕೋದ ಈ ಸೇವಾ ಶಿಬಿರ ಪರಿಕಲ್ಪನೆ ಗ್ರಾಮೀಣ ಗ್ರಾಹಕರನ್ನು ತಲುಪುವ, ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುವ ಉಪಕರಣಗಳಿಗೆ ಮಾರುಕಟ್ಟೆಯನ್ನು ರೂಪಿಸುವ ಮಿತವ್ಯಯಿ ಮಾರ್ಗವಾಗಿದೆ. ಇದು ಹಾಲಿ ಮತ್ತು ಭಾವಿ ಗ್ರಾಹಕರ, ಸಂಘ ಸಂಸ್ಥೆಗಳ, ಬ್ಯಾಂಕುಗಳ ಮತ್ತು ಇತರ ಆಸಕ್ತರನ್ನು ಒಂದೇ ಸ್ಥಳದಲ್ಲಿ ಒಗ್ಗೂಡಿಸಿ ಸಾಮೂಹಿಕ ತಾಂತ್ರಿಕ ನಿರ್ವಹಣಾ ಸೇವೆಗಳನ್ನು ಮಾಡಲು ಅನುವಾಗಿಸುವ ಸರ್ವಿಸ್ ಕ್ಯಾಂಪಿಗೆ ನಾವು ಪೂರ್ವ ಸಿದ್ಧತೆಯಾಗಿ 15 ದಿನದಿಂದ ಪ್ರದರ್ಶನ ಮತ್ತು ಹೊಸ ಮಾರಾಟಕ್ಕಾಗಿ ಗ್ರಾಹಕರ ಪಟ್ಟಿ ತಯಾರಿ ಮೊದಲಾದ ಪೂರ್ವ ಸಿದ್ಧತೆಗಳನ್ನು ಕ್ಯಾಂಪ್ಗೆ ಮೊದಲು ಮಾಡಲಾಗುತ್ತದೆ. ಸೆಲ್ಕೋ ಸಂಸ್ಥೆ ಉದ್ದೇಶನೇ ಸೇಲ್ಸ್ ಅಂಡ್ ಸರ್ವಿಸ್, ಬಟ್ ನಮ್ದು ಮೇನ್ ಆಗಿ ನಾವು ಸರ್ವಿಸ್ ಇಂದಾಗಿ ಇಷ್ಟವರೆಗೆ. ಸೆಲ್ಕೋ ಗ್ರಾಹಕರ ವಿಶ್ವಾಸ ಗಳಿಸುವ ಮೂಲಕ ತನ್ನ ಮಾರಾಟವನ್ನು ಉತ್ತೇಜಿಸಲು ಉತ್ತಮ ಗುಣಮಟ್ಟದ ನಿರ್ವಹಣಾ ಸೇವೆಯನ್ನು ಅವಲಂಬಿಸಿದೆ. ಶಿಬಿರ ಗ್ರಾಹಕರಿಂದ ತನಗೆ ಬರುವ ಸೇವಾ ಕರೆಗಳನ್ನು ತಂತ್ರಜ್ಞರೊಬ್ಬರು ಒಳನಾಡು ಪ್ರದೇಶವೊಂದರ ಮನೆಗೆ ಹೋಗುತ್ತಾರೆ. ಒಂದು ಮಾದರಿ ನಿರ್ವಹಣಾ ಸೇವೆ ಯಂತ್ರಗಳ ಸುಗಮ ಕಾರ್ಯಾಚರಣೆಗೆ ಅನುವು ಮಾಡುವ ನಿಯಮಿತ ನಿರ್ವಹಣೆಯನ್ನು ಒಳಗೊಂಡಿರುತ್ತದೆ. ತನ್ನ ಗ್ರಾಹಕರನ್ನು ಉಳಿಸಿಕೊಳ್ಳುವ ಸಲುವಾಗಿ ಸೆಲ್ಕೋ ಸೇವಾ ಶಿಬಿರದಲ್ಲಿ ಕನಿಷ್ಠ ಸೇವಾ ದರದಲ್ಲಿ ಸೇವೆಗಳನ್ನು ಒದಗಿಸುತ್ತದೆ. ಸೆಲ್ಕೋ ಸೇವಾ ಶಿಬಿರದಲ್ಲಿ ಕಡಿಮೆ ಶುಲ್ಕಕ್ಕೆ ಸೇವೆಯನ್ನು ಒದಗಿಸುತ್ತದೆ. ತಂತ್ರಜ್ಞರು ತಾಂತ್ರಿಕ ಸಮಸ್ಯೆಗಳನ್ನು ನಿವಾರಿಸಲು ಗ್ರಾಹಕರ ಮನೆಗೆ ಭೇಟಿ ನೀಡುತ್ತಾರೆ. ಇದರಿಂದ ಗ್ರಾಹಕರು ದೂರದ ಊರಿನಲ್ಲಿ ಇರುವ ಶಾಖೆಗೆ ನಿರ್ವಹಣಾ ಸೇವೆಗಾಗಿ ಹೋಗುವ ತೊಂದರೆ ತಪ್ಪುತ್ತದೆ. ಮಳೆಯ ಆರ್ಭಟದ ನಡುವೆಯೂ ಶಿಬಿರದ ಬಗ್ಗೆ ಗ್ರಾಮಸ್ಥರು ಕುತೂಹಲದಿಂದ ಕೇಳುತ್ತಾರೆ. ಶಿಬಿರ ಆಸಕ್ತಿ ಕೆರಳಿಸುತ್ತದೆ. ಸೇವಾ ಶಿಬಿರ ಸೌರ ಪ್ರತಿಸ್ಪರ್ಧಿಗಳ ಸೇವೆಯಿಂದ ಅತೃಪ್ತರಾದ ಗ್ರಾಹಕರು ತಮ್ಮ ಉಪಕರಣಗಳ ನಿರ್ವಹಣಾ ಸೇವೆ ಮಾಡಿಸಿಕೊಳ್ಳುವುದು ಸೇರಿದಂತೆ ಮಾರುಕಟ್ಟೆ ಅವಕಾಶವನ್ನು ತೆರೆಯುತ್ತದೆ. ಶಿಬಿರ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಬಳಿಯಲ್ಲಿ ನೆಲೆಯಾಗಿದ್ದು ಹಣಕಾಸಿನ ನೆರವು ಬಯಸುವ ಹೊಸ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡುತ್ತದೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಇದು ಮುಖ್ಯವಾಗಿ ನಾವು ಮೊದಲು ಫೈನಾನ್ಸ್ ಮಾಡುವಾಗ ಸೆಲ್ಕೋ ಸೋಲಾರ್ ತನ್ಮೂಲಕ ಬ್ಯಾಂಕ್ ನೀಡಿದ ಸೌರ ಸಾಲಗಳ ಮರುಪಾವತಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಬ್ಯಾಂಕಿನ ವಿಶ್ವಾಸವನ್ನು ಗಟ್ಟಿಗೊಳಿಸುವ ಉದ್ದೇಶ ಹೊಂದಿದ್ದು ಈ ಬಗ್ಗೆ ಸೆಲ್ಕೋ ತನ್ನ ಬದ್ಧತೆಯನ್ನು ತೋರುತ್ತದೆ. ಗ್ರಾಮೀಣ ಅವಶ್ಯಕತೆಗೆ ಅನುಗುಣವಾಗಿ ರೂಪಿಸಲಾದ ಸೆಲ್ಕೋದವರ ಸೇವಾ ಶಿಬಿರ ಅನೇಕ ರೀತಿಯಲ್ಲಿ ಉಪಯೋಗವಾಗುತ್ತದೆ.